COVID-19 महामारी एल्ला जाति मत पंथ वर्ग वर्ण एल्ला भेदगळिल्लदे एल्ला खंडांतरगळन्नु दाटी ಎಂತ ಗಂಡದೆಯ ಜಂಗಾಬಲವನ್ನು ಕೂಡ ಉಡುಗಿಸುವಂತಹ ಸ್ಥಿತಿಗೆ ತಂದೊಡ್ಡಿದೆ. ಜನ ತರಗೆಲೆಗಳ ಥರ ಉದುರ್ತಾ ಇರೋದನ್ನು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇದು ಯಾರ್ದೋ ರಾಜಕೀಯದವರು ಅಥವಾ ವೈದ್ಯಾಧಿಕಾರಿಗಳು ಅಥವಾ ಅಧಿಕಾರಿಗಳು ಈ ಥರದ ಯಾರ್ಯಾರನ್ನೋ ದೂಷಿಸ್ಕೊಂಡು ಕೂತ್ಕೊಂಡು ಅವರವರ ಯೋಗ್ಯತೆ ಅಯೋಗ್ಯತೆಗನುಗುಣವಾಗಿ ಅವರನ್ನ ಅಳೆದು ಮುಂದೆ ನಿಂತ್ಕೊಳ್ಳೋವಂಥದ್ದು ಅಥವಾ ಈ ಥರ ಇನ್ನೇನೋ ಮಾಡೋದ್ರಲ್ಲಿ ಇದ್ಯಾವುದು ಈಗ ಅರ್ಥ ಕಾಣಿಸಲ್ಲ. ನಾವೆಷ್ಟೇ ನೀರು ಕಡಿದ್ರೂ ಇವಾಗ ಬೆಣ್ಣೆ ಬರಲ್ಲ. ಈಗ ಪ್ರಶ್ನೆ ಇಷ್ಟೇ, ನಾವೇನು ಮಾಡಬೇಕು? ಬೇರೆಯವರೇನು ಮಾಡಿಲ್ಲ, ಒಪ್ಕೊಳ್ತೀನಿ. ನಾವು ನೀವೆಲ್ಲರೂ ಮಾಡಬೇಕಾಗಿದ್ದು ಒಬ್ಬೊಬ್ಬ ಕೂಡ ಕೊನೆ ಪಕ್ಷ ಒಂದು 10 ಜನನ ಎಜುಕೇಟ್ ಮಾಡಿ, 10 ಜನನ ಒಳಗಡೆ ಇರೋ ಹಂಗೆ ಮಾಡಿ, ಏನಾದರೂ ಮಾಡಿ ಅವರನ್ನ ಹೊರಗಡೆ ಬಿಡ್ದಂಗೆ ಮಾಡಿ, ಇದೊಂದೇ ನಮಗೆ ದಾರಿ ಇರುವಂಥದ್ದು. ಎರಡನೇ ದಾರಿ ಅದು ನಾವೆಲ್ಲರೂ ವಿಧಿನ ಇಲ್ಲದೆ ಈಗ ಮನೆಯಲ್ಲಿ ಇರಲೇಬೇಕಾಗಿದೆ. ಮನೇಲಿ ಇದ್ಕೊಂಡು ಏನು ಮಾಡೋದು ಅಂತ, ಮನೇಲಿ ಇದ್ಕೊಂಡು ಮಾಡಬೇಕಾದ್ದು ಬಹಳ ಕೆಲಸಗಳಿದ್ದಾವೆ. ಮನೇಲಿ ನೆಮ್ಮದಿ ಇಲ್ಲದೇ ಇದ್ದರೆ ಬೇರೆ ಇನ್ನೆಲ್ಲೂ ನೆಮ್ಮದಿ ಇಲ್ಲ ಅಂತ ನಮ್ಮ ಹಳೆ ಕಾಲದವ್ರು ಹೇಳ್ತಾ ಇದ್ರು. ಮತ್ತು ಈಗ ಮನೆ ಸೇರ್ಕೊಂಡಿದ್ದೀವಿ, ಆಗೋರಿಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಏನೇನಿದೆಯೋ ಅದನ್ನು ನೋಡ್ಕೊಳ್ಳೋರು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಮ್ಮ ಮನಸ್ಸನ್ನು ಸಂಘಟಿತವಾಗಿ ಸಮಗ್ರವಾಗಿ ಸಮತೋಲನವಾಗಿ ಇಟ್ಕೋಬೇಕು. ಹೆದರಿಕೆ ಮತ್ತು ಸಿಟ್ಟು ಇವೆರಡೂ ಕೂಡ ಈ ಕಾಯಿಲೆಯನ್ನು ಜಾಸ್ತಿ ಮಾಡುತ್ತೆ, ನಮ್ಮ ಇಮ್ಯುನಿಟಿನ ಕಮ್ಮಿ ಮಾಡುತ್ತೆ ಅನ್ನೋದನ್ನು ವುಹಾನ್ನ ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಇನ್ಫೆಕ್ಷಿಯಸ್ ಡಿಸೀಸ್ ಚೀಫು ಹೇಳ್ತಾರೆ. ನಮ್ಮಲ್ಲಿ ಮಡಿಕೆ ಮಾಡೋಕ್ಕೆ ಮಣ್ಣು, ಆಭರಣ ಮಾಡೋಕ್ಕೆ ಚಿನ್ನ, ಮನುಷ್ಯನಿಗೆ ಮನಸ್ಸು ಮುಖ್ಯ ಅಂತ ಹೇಳ್ತೀವಿ. ನಿಮ್ಮೆಲ್ಲರ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ, ಮನಸ್ಸನ್ನು ಹಾಲಿನ ಥರ ಇಟ್ಕೊಳ್ಳಿ. ಇಷ್ಟೊಂದು ಸ್ವಾರ್ಥ, ಲಾಲಸೆ, ಸ್ವೇಚ್ಛಾಚಾರ, ಹಿಂಸೆ ಇವೆಲ್ಲಗಳನ್ನು ಸದ್ಯಕ್ಕೆ ಮರೆತು ಬಿಡಿ. ನೀವೆಲ್ಲರೂ ಮಾಡ್ತಿದ್ದೀರಿ ಅಂತಲ್ಲ, ಇದು ನಾಗಾಲೋಟದ ನಾಗರಿಕತೆಗೆ ಸೃಷ್ಟಿಯ ಜೊತೆ ಅಂದರೆ ನೇಚರ್ನ ಜೊತೆ ಮನುಷ್ಯ ಹೊಂದಾಣಿಕೆ ಮಾಡಿಕೊಳ್ಳದೆ ಇರುವಂಥದ್ದು, ಮತ್ತು ಇವನ ಸಂಶೋಧನೆಯ ದುರಹಂಕಾರದ ದುಸ್ಸಾಹಸದ ಸವಾರಿ ಇದೆಯಲ್ಲ, ಅದು ಇವತ್ತು ನಮ್ಮೆಲ್ಲರಿಗೂ ಬೆಳವಣಿಗೆಯಾಗಿ ಕೊಟ್ಟಿದೆ. ಸಾವಿನಲ್ಲಿ ಎಲ್ಲರೂ ಸಮಾನರು ಅಂತಾರೆ, ಕರೋನಾ ನಮ್ಮೆಲ್ಲರನ್ನೂ ಸಮಾನರನ್ನಾಗಿ ಮಾಡಿದೆ. ಈಗಾಗಲೇ ಎಲ್ಲ ಕಡೆ ಹರಡಿರೋದ್ರಿಂದ ನಾವಾರೂ ಕೂಡ ಯಾವುದೇ ಕಾರಣಕ್ಕೆ ಮನೆಯಿಂದ ಹೊರಗಡೆ ಬಿಡೋದು ಬೇಡ. ಸಾಧ್ಯವಾದರೆ ಮನೆಯಲ್ಲೇ ಕೂತ್ಕೊಂಡು ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ, ನಿಧಾನಕ್ಕೆ ಬಿಡಿ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಕೊಳ್ಳಿ, ಹೀಗೆ ಎಕ್ಸಸೈಸ್ ಮಾಡಿ. ಮಕಾಡ ಮಲಗೋದು ಅಂತಾರೆ, ಅಂದರೆ ಹೊಟ್ಟೆ ಮೇಲೆ ಮಲಗಿ ನಮ್ಮ ಲಂಗ್ಸಿಗೆ ಒಂದು ಸ್ವಲ್ಪ ವಿಶಾಲವಾಗೋಕ್ಕೆ ಒಂಚೂರು ಜಾಗ ಮಾಡಿಕೊಡಿ. ಒಂದು 15 ನಿಮಿಷನಾದ್ರು ಮಲಗಿ, ಪ್ರತಿ 2 ಗಂಟೆಗೆ ಒಂದು ಸರಿ ಒಂದೊಂದು ಲೋಟ ಬಿಸಿನೀರು ಕುಡೀರಿ. ಯಾರು ಏನೇ ಹೇಳಿರಿ, ಬಿಸಿನೀರು ಕುಡೀರಿ. ಮನಸ್ಸನ್ನು ಮಲ್ಲಿಗೆ ಅಂತ ಇಟ್ಕೊಳ್ಳಿ, ಒಳಗಡೆ ಇರಿ, ಮಾಸ್ಕ್ ಹಾಕ್ಕೊಳ್ಳಿ, ಸೋಪ್ ನೀರಲ್ಲಿ ಕೈ ತೊಳ್ಕೊಳ್ಳಿ. ಇದನ್ನು ಬಿಟ್ಟು ಯಾವ ಈ ಜಗತ್ತಿನ ಅತ್ಯುತ್ತಮ ವೈದ್ಯ ಕೂಡ ಇನ್ಕ್ಲೂಡಿಂಗ್ ಅಶ್ವಿನಿ ದೇವತೆಗಳು ನಿಮ್ಮನ್ನು ಉಳಿಸಿರಾರು. ಹೆದರ್ಕೋಬೇಕಾಗಿಲ್ಲ, ನಾವೆಲ್ಲರೂ ಇರ್ತೀವಿ. ನಿಮ್ಮ ಮುತ್ತಾತಂದ್ರ ಕಾಲದಿಂದ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಕಾಲಗಳಿಂದ ನಾವೆಲ್ಲರೂ ಬದುಕೊಂಬಂದಿದ್ದೀವಿ. 80 ವರ್ಷಕ್ಕೆ ಮುಂಚೆ ಆ್ಯಂಟಿಬಯೋಟಿಕ್ಸೇ ಇರಲಿಲ್ಲ, 1930 ಮೇಲೆ ವೈರಸ್ ಇದೆ ಅಂತ ಗೊತ್ತಾಗಿದ್ದು. ಹಾಗಾದರೆ ಈ 1000 ವರ್ಷ ಮನುಷ್ಯ ಬದುಕಿರ್ಲಿಲ್ವೇ? ಬದುಕಿರ್ತೀರಾ? ಒಂದನ್ನು ತಮ್ಗೆ ಹೇಳೋದನ್ನು ಮರೆತುಬಿಟ್ಟೆ, ಆರ್ಸನಿಕಮ್ ಆಲ್ಬಮ್ 30 ಅಂತ ಏನು ಹೋಮಿಯೋಪತಿ ಔಷಧಿ ಇದೆ, ಅದನ್ನು ಸೀಲ್ಡ್ ಬಾಟ್ಲಲ್ಲಿ ತೊಗೊಂಡು ಡೈಲ್ಯೂಷನ್ ಕೊಡ್ತಾರೆ. 2 ತೊಟ್ಟು ಒಂದು 10 ಚಮಚ ಕಾದಾರದ ನೀರಿಗೆ ಹಾಕಿ 2-3 ದಿವಸ ತೊಗೊಳ್ಳಿ. ಯಾರು ಹೊರಗಡೆ ಎಕ್ಸ್ಪೋಸ್ ಆಗಿದ್ದೀರೋ ಅವರೆಲ್ಲ ಖಂಡಿತ ಅದು ನಿಮಗೆ ಇಮ್ಯುನಿಟಿಯನ್ನು ಪ್ರಿವೆನ್ಷನ್ನಾಗೇ ಕೆಲಸ ಮಾಡುತ್ತೆ. ನನ್ನ 40 ವರ್ಷಗಳ ಇತಿಹಾಸದಲ್ಲಿ ಪ್ರಾಕ್ಟೀಸ್ನಲ್ಲಿ ಒಂದು 25 ಲಕ್ಷ ಜನ ನೋಡಿದ್ದೀನಿ. ಈ ಥರದ ಪ್ಯಾಂಡಮಿಕ್ಸು ಎಪಿಡೆಮಿಕ್ಸ್ ಬಂದಾಗಲೆಲ್ಲ ಕೆಲಸ ಮಾಡಿದೆ. ಮಾಲೆಗಾವಲ್ಲಿ 2 ಪ್ಲಟೂನ್ಗೆ 100 ಜನ ಪ್ಲಟೂನ್ಗೆ ರ್ಯಾಂಡಮ್ ಕಂಟ್ರೋಲ್ ಟ್ರಯಲ್ಸ್ ಮಾಡಿದರು. 100 ಜನಕ್ಕೆ ಆರ್ಸನಿಕಮ್ ಆಲ್ಬಮ್ ಕೊಟ್ಟರು, 200 ಜನಕ್ಕೆ ಕೊಡಲಿಲ್ಲ. 100 ಜನ ಕೊಟ್ಟವರಲ್ಲಿ 99 ಜನಕ್ಕೆ ಬರಲಿಲ್ಲ, ಇನ್ನೊಬ್ಬನಿಗೆ ಬಂತು. ಅವನನ್ನು ಕೇಳಿದ ಮೇಲೆ ಮೆಡಿಸಿನ್ ನನಗೆ ಹೆದರಿಕೆ ಆಗಿ ತೊಗೊಂಡಿರಲಿಲ್ಲ ಅಂದ.
ಇನ್ನು 100 ಜನರಲ್ಲಿ 35 ಜನಕ್ಕೆ ಅದು ಬಂತು ಒಬ್ಬ ಸತ್ತೋದ. ತಮ್ಮ ಗಮನದಲ್ಲಿರಲಿ ಹೋಮಿಯೋಪತಿ ಅತ್ಯಂತ ಸಮರ್ಥಕವಾಗಿ ತಮಗೆಲ್ಲರಿಗೂ ಕೂಡ ನಿರೋಧಕವನ್ನು ಕೊಡಬಲ್ಲದು. ಇದು ಮಾರ್ಚ್ ಗೌರ್ಮೆಂಟ್ ಆಫ್ ಇಂಡಿಯಾದ ಎಕ್ಸ್ಪರ್ಟ್ ಕಮಿಟಿ ಡಿಸೈಡ್ ಮಾಡಿರುವಂಥದ್ದು. ಅದರಿಂದ ದಯಮಾಡಿ ಅದ್ರ ಬಗ್ಗೆ ಗಮನ ಹರಿಸಿ. ನೀವು ಬದುಕಿರ್ತೀರಾ, ನಾನು ಸಿಗ್ತೀನಿ ಪ್ಯಾಂಡಮಿಕ್ ಕಳೆದ ಮೇಲೆ. ಶುಭವಾಗಲಿ.